ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಒಂದು ಅರ್ಥಪೂರ್ಣವಾದ ಗೀತೆನ ನೋಡ್ಕೊ ಬಂದ್ರಿ ಸರ್. ಆ ಸಾಂಗ್ ಅಲ್ಲಿ ತುಂಬಾ ಅರ್ಥ ಇದೆ. ದುಡ್ಡಿಗಿಂತ ದೊಡ್ಡವರಿಲ್ಲ ಅನ್ನೋರು ಕೂಡ ಕೆಲವು ಸರಿ ಬದಲಾಗ್ತಾರೆ ಅನ್ನೋದಕ್ಕೆ ಆ ಸಾಂಗ್ ಒಂದು ಉದಾಹರಣೆ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಲೋ, ಯಾರಿದು? ಚಂದ್ರಿಕಾ. ಓ ಚಂದ್ರಿಕಾ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಕಾಫಿ ಆಯ್ತಾ? ಆಯ್ತಪ್ಪ. ಯಾವ ಸಾಂಗ್ ಬೇಕಿತ್ತು ಚಂದ್ರಿಕಾ ಮೇಡಮ್? ರಾಘವೋ ಅನುರಾಘವೋ ಹಾಡ್ಬೇಕಿತ್ತು. ಡಾಕ್ಟರ್ ರಾಜ್ ಸರ್ದಾ? ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಓ, ಯಾರಿವನು? ಸುಮಧುರವಾದ ಹಾಡು. ಯಾರಿಗೆ ಡೆಡಿಕೇಟ್ ಮಾಡ್ಬೇಕಿತ್ತು ಮೇಡಮ್? ಅದು ನನ್ನ ಮಗಳಿಗೆ ತುಂಬಾ ಇಷ್ಟ. ಯಾರಿಗಾದ್ರು ವಿಶ್? ನನ್ನ ಮಗಳಿಗೆ ತುಂಬಾ ಇಷ್ಟ. ಯಾರಿಗಾದ್ರು ವಿಶ್ ಮಾಡ್ಬೇಕಿತ್ತ? ಪ್ರತಿಯೊಬ್ಬರಿಗೂಪ್ಪ, ನಮ್ಮ ಬಂಧು ಬಳಗದವರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಸಹ, ನಿಮಗೂ ಸಹ ನಾನು ವಿಶ್ ಮಾಡಕ್ ಇಷ್ಟಪಡ್ತೀನಿ. ಸೋ ನೈಸ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಇಲ್ಲಪ್ಪ, ಗೊತ್ತಾಗ್ಲಿಲ್ಲ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಂದು ಶಿಕ್ಷಣ ಅಂದ್ರೆ ಇವತ್ತಿನ ಶಿಕ್ಷಣ. ಇವತ್ತಿನ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾ? ಹೌದು ಮೇಡಮ್. ಇವತ್ತಿನ ಶಿಕ್ಷಣ, ಹಿಂದೆ ನಾವು ಓದ್ತಿದ್ದಾಗಿನ ಶಿಕ್ಷಣನ ಇವಾಗಿನ ಶಿಕ್ಷಣ ಹೋಲಿಸ್ಕೊಂಡಾಗ, ಅವಾಗಿನ ಶಿಕ್ಷಣದಲ್ಲಿ ಬಹಳ ಆಸಕ್ತಿ ಇತ್ತು. ಶಿಕ್ಷಕರಿಗಿರ್ಬಹುದು, ಪ್ರತಿಯೊಬ್ಬ ಈವನ್ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಆಸಕ್ತಿಯಿಂದ ನಾವು ಓದ್ತಾ ಇದ್ವಿ. ಮತ್ತೆ ಸ್ಕೂಲ್ಗೆ ಹೋಗ್ಬೇಕಾರೆ ಮತ್ತೆ ಶಾಲೆಗೆ ಹೋಗ್ಬೇಕಾರೆ ಬಹಳ ಆಸಕ್ತಿಯಿಂದ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಹೋಗ್ತಾ ಇದ್ವಿ. ಇತ್ತೀಚಿನ ಶಿಕ್ಷಣದಲ್ಲಿ ಆ ಒಂದು ಆಸಕ್ತಿ ಕಡಿಮೆ ಆಗ್ತಾ ಇದೆ. ಮಕ್ಕಳಿಗೆ ಒಂಥರ ಬೇರೆ ಕಡೆ ಅಂತ ಒಂದು ಡೈವರ್ಷನ್ ಅಂತ ಏನಂತೀವಿ ಅದು ಆಗ್ತಿರೋದ್ರಿಂದ ಅಷ್ಟು ಹೆಚ್ಚಾಗಿರೋ ಶಿಕ್ಷಣ ಈಗ ಸಿಗ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಮತ್ತೆ ಶಿಕ್ಷಣ ದುಬಾರಿ ಆಗ್ತಿರೋದ್ರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಶಿಕ್ಷಣನ ಭರಿಸೋದು ಬಹಳ ಕಷ್ಟ ಆಗ್ತಾ ಇದೆ. ಹೌದು, ಶಿಕ್ಷಣ ಬಹಳ ದುಬಾರಿ ಆಗಿರೋದ್ರಿಂದ. ದುಬಾರಿ ಅನ್ನೋದಕ್ಕಿಂತ ಒಂಥರ ಫ್ಯಾಷನ್ ಕೂಡ ಆಗ್ತಿದೆ ಅಲ್ವಾ ನಮ್ಮಗೂ? ಹಾ, ಫ್ಯಾಷನ್ ಆಗ್ತಾ ಇದೆ. ಒಂದು ಬಿಸ್ನೆಸ್, ಒಂದು ವ್ಯಾವಹಾರಿಕವಾದ ಒಂದು ಶಿಕ್ಷಣ ಆಗ್ತಿರೋದ್ರಿಂದ, ವ್ಯಾಪಾರದ ಶಿಕ್ಷಣ ಆಗ್ತಿರೋದ್ರಿಂದ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಿಸ್ಬೇಕಾದ್ರೆ ತಂದೆ ತಾಯಿಗಳು ಬಹಳ ಕಷ್ಟ ಪಡ್ಬೇಕಾಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಪ್ಪ. ಮೇಡಮ್, ಹಾಗೆ ಕೆಲವು ಮಾನವೀಯ ಮೌಲ್ಯಗಳು ಕೂಡ ಮರೆ ಆಗ್ತಿದೆ ಅಲ್ವಾ? ಹೌದು, ಮಾನವೀಯ ಮೌಲ್ಯಗಳು ಸಹ ಕಡಿಮೆ ಆಗ್ತಾ ಇದೆ. ನಮ್ಮ ಹಿಂದಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಖಂಡಿತ ಮೇಡಮ್, ನೋಡಿ ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರಾ ನೀವು, ಆ ಮಕ್ಕಳು ಮೊದಲು ನಮ್ಮ ಇದರಲ್ಲಿ ಒಬ್ರು ದೊಡ್ಡವರು ಬಂದ್ರೆ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಹೌದು ಹೌದು, ಈಗಿನ ಇದರಲ್ಲಿ ಯಾರೇ ಬರ್ಲಿ ನೋಡಿದ್ರು ನೋಡದೆ ಇರ್ತಾರೆ, ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಇದರಲ್ಲಿ ಬಿಜಿ ಇರ್ತಾರೆ. ಹೌದು, ಕನ್ನಡಕ್ಕಿಂತ ಇಂಗ್ಲಿಷ್ ಒಂದು ಭಾಷೆಗೆ ಒಂದು ಅವರು ಜೋತು ಬಿದ್ದಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಕನ್ನಡದಲ್ಲಿ ನಾವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ, ಇವಾಗ ಹಾಗಲ್ಲ, ಹಾಯ್ ಬಾಯ್ ಈ ರೀತಿಯಾದ ಒಂದು ಪದ ಪ್ರಯೋಗ ಮಾಡ್ತಿರೋದ್ರಿಂದ ನಂಗೆ ಅನಿಸ್ತಾ ಇದೆ. ಹೌದು ಮೇಡಮ್, ನೀವ್ ಹೇಳಿದ್ ನಿಜ, ಇಂಗ್ಲಿಷ್ ನ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಇಂಗ್ಲಿಷ್ ಮೇಲೆ. ಹೌದು, ಡಿಪೆಂಡ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇಂಗ್ಲಿಷ್ ಭಾಷೆಗೆ ಜಾಸ್ತಿ, ನಮ್ಮ ಕನ್ನಡ ತಾನು ಮರಿತಾ ಇದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದು, ಈಗ ಮಾತಾಡದಷ್ಟು ಸಂಬಂಧಗಳು ಬೆಳೀತಾ ಹೋಗುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಎಲ್ಲದಕ್ಕೂ ಒಂದು ಪದ ಎರಡು ಪದ ಇರೋದ್ರಿಂದ. ಹೌದು, ಹೋಗಿ ಬನ್ನಿ, ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಅಂತ ನಾವು ಕನ್ನಡ. ಕರೆಕ್ಟ್, ಅವ್ರು ಒಂದೇ ಮಾತು, ಬಾಯ್ ಬಾಯ್. ಹೌದು ಹೌದು, ಸೊ ಸಂಬಂಧಗಳು ಬೆಳೆಯಕ್ಕೆ ಕಡಿಮೆ, ಸಂಬಂಧಗಳ ಮೌಲ್ಯಗಳು ಕಳ್ಕೊತಾ ಇದಾರೆ, ಸಂಬಂಧಗಳ ಒಂದು ಮೌಲ್ಯಗಳು ಕಡಿಮೆ ಆಗ್ತಾ ಹೋಗ್ತಿದೆ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಈಗ ಕಾಲ್ ಮಾಡ್ತಾ ಇರಿ. ಓಕೆಪ್ಪ, ಥ್ಯಾಂಕ್ ಯುಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಶಿಕ್ಷಣದ ಮೌಲ್ಯಗಳು ಮಕ್ಕಳನ್ನ ಒಂದು ಒಳ್ಳೆ ಹಂತ ತಲುಪಿಸೋಗಿರಬೇಕು, ಬಟ್ ಈಗಿನ ಮಕ್ಕಳು ಇಂಗ್ಲಿಷ್ ಶಿಕ್ಷಣಕ್ಕೆ ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹಕ್ಕೊಳಗಾಗಿ ಎಲ್ಲಾನು ಮರೀತಿದ್ದಾರೆ ಅನ್ನೋದು ಕೂಡ ಹೇಳಿದ್ರು. ಎಸ್, ತುಂಬಾ ಚೆನ್ನಾಗಿ